ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸ ದಿನ, ಹೊಸ ಜಾಗ. ಸೊ ಈಗ ನಾನು ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಾಕ್ ಫ್ಲೈಟ್ ಟಿಕೆಟ್ಸ್ ಎಲ್ಲ ಹೇಗೆ ಮಾಡೋದಂದರೆ, ಸ್ಕೈ ಸ್ಕ್ಯಾನರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ತುಂಬ ಚೀಪರ್ ರೇಟಲ್ಲಿ ಸಿಗುತ್ತೆ ನಿಮಗೆ. 6,200 ಸಿಗುತ್ತೆ. ಫ್ಲೈಯಿಂಗ್ ಅವರ್ಸ್ 4 hours ಇರುತ್ತೆ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್. ಸೊ ಫೈನಲಿ ಬ್ಯಾಂಕಾಕ್ ಏರ್ಪೋರ್ಟ್ ರೀಚ್ ಆದೆ. ಸೊ ಈಗ ವೀಸಾನ ಅರೈವಿಂಗ್ ಇದೆ ಇಂಡಿಯನ್ಸ್ಗೆ. ವೀಸಾನ ತೊಗೊಂಬರೋ ಅವಶ್ಯಕತೆ ಇಲ್ಲ, ವೀಸಾ ಇಲ್ಲಿ ಬಂದು ತೊಗೋಬೇಕು. ಸೊ ಈಗ ವೀಸಾ ಕೌಂಟ್ರಲ್ಲಿದೆ, ನೋಡೋಣ ಇಮಿಗ್ರೇಷನ್ಗೆ ಹೋಗೋಣ. ಸೊ ಇಲ್ಲಿ ಫಾರ್ಮ್ ಸಿಗುತ್ತೆ, ಫಾರ್ಮ್ನ ಫಿಲಪ್ ಮಾಡಿ ಮತ್ತು ಫೋಟೋನ ನೀವು ಅಲ್ಲಿಂದನೇ ಕ್ಯಾರಿ ಮಾಡ್ಕೊಂಬನ್ನಿ. ಇಲ್ಲಿ ತೊಗೋತೀನಿ ಅಂದರೆ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈ ಥರ ಫಾರ್ಮ್ ಸಿಗುತ್ತೆ, ಈ ಥರ ಫಾರ್ಮ್ನ ಫಿಲಪ್ ಮಾಡಿ ವೀಸಾ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ಅಲ್ಲಿ ಫ್ಲೈಟ್ ಟಿಕೆಟು ಮತ್ತು ಹೋಟೆಲ್ ರೂಮ್ ಬುಕ್ಕಿಂಗ್ದು ಡೀಟೇಲ್ಸ್ ಕೇಳ್ತಾರೆ. ವೀಸಾಗೆ ನೀವು 2,000 baht ನನಗೆ ಪೇ ಮಾಡಬೇಕಿಲ್ಲಿ, ಬಟ್ ನಾನು ಹೋಗಿದ್ದ ಟೈಮಲ್ಲಿ ನನಗೆ ವೀಸಾ ಫ್ರೀ ಸಿಕ್ತು. ಸೊ 2,000 baht ಸೇವ್ ಆಯಿತು. ಸೊ ವೀಸಾ ಇಮಿಗ್ರೇಷನ್ ಮುಗಿಸ್ಕೊಂಡು ಕರೆನ್ಸಿ ಎಕ್ಸ್ಚೇಂಜ್ಗೆ ಹೋಗೋಣ. ಗುಡ್ ನ್ಯೂಸ್ ಏನಂತಂದರೆ, ಟಿಲ್ April 2020 ವೀಸಾ ಫ್ರೀ ಇದೆ ಇಂಡಿಯನ್ಸ್ಗೆ. ಕರೆನ್ಸಿ ಎಕ್ಸ್ಚೇಂಜ್ಗೆ ನಾನು ಪ್ರಿಫರ್ ಮಾಡೋದು ಇಂಡಿಯಾದಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಬೆಟರು. ಏರ್ಪೋರ್ಟಲ್ಲಿ ರೇಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಇಂಡಿಯಾದಲ್ಲೇ ಕ್ಯಾರಿ ಮಾಡಿ ಕರೆನ್ ಥೈ ಬಾತ್ನ. ಸಿಮ್ನ ನಾನು ಇಂಡಿಯಾದಲ್ಲೇ ಬುಕ್ ಮಾಡಿದೆ, ಕ್ಲೂಕ್ ಅಂತ ಅಪ್ಲಿಕೇಶನಲ್ಲಿ ಸಿಮ್ನ ಬುಕ್ ಮಾಡಿದೆ. 336 rupees ಏಯ್ಟ್ ಡೇಸ್ ಅನ್ಲಿಮಿಟೆಡ್ ಡೇಟಾ ಮತ್ತು 15 Thai baht ಏನೋ ಸಿಗುತ್ತೆ. ಸೊ ಇಂಡಿಯಾದಲ್ಲಿ ಬುಕ್ ಮಾಡಿ ಏರ್ಪೋರ್ಟಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೇಕು ಸಿಮ್ನ. ಇಲ್ಲಿ ಬಂದು ಸಿಮ್ ತೊಗೋಬೋದು, ಬಟ್ ರೇಟ್ಸ್ ಜಾಸ್ತಿ ಇರುತ್ತೆ. ಕ್ಲೂಕಲ್ಲಿ ಬುಕ್ ಮಾಡಿದ್ರೆ ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ವೆಲ್ಕಮ್ ಟು ಬ್ಯಾಂಕಾಕ್. ಬ್ಯಾಂಕಾಕ್ ಅಂದರೆ ಇಂಡಿಯನ್ಸ್ ಮೈಂಡಲ್ಲಿ ಅಡಲ್ಟ್ ನೈಟ್ ಲೈಫು ಆ ಥರನೇ ಯೋಚನೆ ಮಾಡ್ತಾರೆ. ಅದೆಲ್ಲ ಬಿಟ್ಟು ತುಂಬಾ ಡೆವಲಪ್ ಆಗಿದೆ ಕಂಟ್ರಿ ಇದು. ಇನ್ಫ್ರಾಸ್ಟ್ರಕ್ಚರ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಹೆಲ್ಪ್ಫುಲ್ ಮತ್ತು ಫ್ರೆಂಡ್ಲಿ ನೇಚರ್ ಜನ ಇಲ್ಲಿದ್ದಾರೆ. ಹೋಟೆಲ್ಸ್ ಎಲ್ಲ ನಿಮಗೆ 1,000 rupees ಇಂಡಿಯನ್ ರುಪೀಸಲ್ಲಿ ಸಿಗುತ್ತೆ. ಅದಕ್ಕಿಂತ ಬಜೆಟ್ ಬೇಕಂದರೆ 300 rupees. ನೀವು ಇಮ್ಯಾಜಿನೇ ಮಾಡಲ್ಲ, 300 ಹಾಸ್ಟೆಲ್ ಸಿಗುತ್ತೆ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಬ್ಯಾಂಕಾಕಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಎವರ್ ಫೇಮಸ್ ಟುಕ್ ಟುಕ್. ಸೊ ಟುಕ್ ಟುಕ್ಕಲ್ಲಿ ಟ್ರಾವೆಲ್ ಮಾಡ್ಬೋದು, ತುಂಬ ಚೀಪರ್ ರೇಟಲ್ಲಿ ಆಗುತ್ತೆ. ಸ್ಕೈ ಟ್ರೈನ್ ಅಂತ ಇದೆ, ಅದನ್ನು ಯೂಸ್ ಮಾಡ್ಬೋದು. ಸೊ ನಾವು ಇಲ್ಲಿ ಮೆಟ್ರೋ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ. ಅದು ಬಿಟ್ಟರೆ ಟ್ಯಾಕ್ಸಿ ಯೂಸ್ ಮಾಡ್ಬೋದು. ಟ್ಯಾಕ್ಸಿನ ಬುಕ್ ಮಾಡೋದಕ್ಕೆ ಗ್ರ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಿಂದ ನೀವು ಬುಕ್ ಮಾಡ್ಬೋದು. ಸೇಮ್ ಇಂಡಿಯಾದ ನಾವು ಓಲಾ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ ಅದು. ಸೊ ಇಲ್ಲಿ ತುಂಬಾ ಚೆನ್ನಾಗಿರೋ ಬುದ್ಧ ಟೆಂಪಲ್ಸ್ ಎಲ್ಲ ಇದೆ. ಸೊ ಮಿಸ್ ಮಾಡಿದೆ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಪಾರ್ಟೀಸ್ಗೆಲ್ಲ ಬೆಸ್ಟ್ ಅಂದರೆ ಬ್ಯಾಂಕಾಕಲ್ಲಿ ಕೌಸನ್ ರೋಡ್. ಸೊ ಮಿಸ್ ಮಾಡಿದೆ, ಚಿಲ್ ಮಾಡಿ. ಫುಡ್ಗೆಲ್ಲ ಬೆಸ್ಟ್ ಅಂದರೆ ಸ್ಟ್ರೀಟ್ ಫುಡ್ಡು. ಬ್ಯಾಂಕಾಕಲ್ಲಿ ಸ್ಟ್ರೀಟ್ ಫುಡ್ ತುಂಬಾ ಫೇಮಸ್ಸು. ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ, ನೀವು ನೋಡಿರೋದಿಲ್ಲ ಅಂಥ ಫುಡ್ಸ್ ಎಲ್ಲ ಇದೆ. ಟೇಸ್ಟ್ ಮಾಡಿ, ಎಲ್ಲನೂ ಎಂಜಾಯ್ ಮಾಡಿ. ಸೊ ಫೈನಲಿ ಬಜೆಟಲ್ಲಿ ಹೇಗೆ ಟ್ರಾವೆಲ್ ಮಾಡ್ಬೋದು ಬ್ಯಾಂಕಾಕ್ನ ಅಂತ ನಾನು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.